Hi everyone, welcome back to my YouTube channel Thanmayi Stitch and Style. Ivattin video dalli nimge frills sleeves iruvantadna sleeves na cutting matte stitching na torisukodta idini. Ee lining piece namge kammi ittu adike nanu eradu side piece na joint maadkondidini. Ee sleeves na hege cut maadodu annadanna torisukodta idini. ನಾನು ಪ್ರತಿ ಸಾರಿನೂ ಸ್ಲೀವ್ಸ್ನ ಬೇರೆ ಬೇರೆ ಟೈಪ್ ಕಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಯಾವುದು ಈಸಿ ಅದನ್ನು ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ ಲೆಂತ್ ಬಂದು 10 ಇದೆ, ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ 11 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. 1 ಇಂಚ್ ಏನಕ್ಕಪ್ಪ ಅಂದರೆ ಕೆಳಗಡೆ 1/2 ಇಂಚು ಸ್ಟಿಚ್ಚಿಂಗು, ಮೇಲ್ಗಡೆ 1/2 ಇಂಚು ಸ್ಟಿಚ್ಚಿಂಗಾಗಿ 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು. 1/2 ಇಂಚ್ಗೆ ನಾವು ಎಡ್ಜಲ್ಲಿ ಸ್ಟಿಚ್ಚಿಂಗಾಗಿ ಒಂದು ಲೈನ್ನ ಹಾಕೋತಾ ಇದ್ದೀನಿ. ನಾನು ಬಾಡಿ ಅಳತೆನ ತೊಗೊಂಡಿರುವಂಥ ಮೆಜರ್ಮೆಂಟ್ಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಸ್ಲೀವ್ಸು ವೇಸ್ಟು ಅಂದರೆ ಸ್ಲೀವ್ಸ್ನ ಸುತ್ತ ಅಳತೆ 11 ಇದೆ, ಅದರಲ್ಲಿ 1/2 5 ವರೆಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ. 5 ವರೆಯಿಂದ ಪ್ಲಸ್ 2 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ. 5 ವರೆ ಫಿಟ್ಟಿಂಗು 2 ಇಂಚ್ ಎಕ್ಸ್ಟ್ರಾ. ಮತ್ತು ಈಗ 2 ಇಂಚ್ ಎಕ್ಸ್ಟ್ರಾ ಏನು ಮಾರ್ಕ್ ಮಾಡಿದ್ದೀನಿ ಅದ್ರ ಮಧ್ಯದಲ್ಲಿ -3ನ ಮಾಡಬೇಕು. ಅಂದರೆ 11 ಇಂಚಲ್ಲಿ -3 ಹೋದರೆ 8 ಇಂಚಿಗೆ ಹೀಗೆ ಎರಡರ ಮಧ್ಯಕ್ಕೆ ನಾನು ಟೇಪ್ನ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೋತೀನಿ. ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ, ತುಂಬ ನೀಟಾಗಿ ಬರುತ್ತೆ, ಫಿಟ್ಟಿಂಗ್ ನೀಟಾಗಿರುತ್ತೆ. ನೋಡಿ, ಇಲ್ಲಿ 11 ಇದ್ದರೆ ಅಲ್ಲಿ 8 ಅಂದರೆ -3ನ ಮಾಡಿದ್ದೀನಿ. ಈಗ ಮಧ್ಯಕ್ಕೆ ಅಲ್ಲಿ ಮಾರ್ಕ್ ಮಾಡಿದಂಥ ಇದನ್ನ ಕ್ರಾಸ್ ಆಗಿ ಹೀಗೆ ಲೈನ್ನ ಹಾಕೋಬೇಕು. ಈಗ ಮಾರ್ಕಿಂಗ್ ಆದಮೇಲೆ ಇದಕ್ಕೆ ಒಂದು ಶೇಪ್ನ ಕೊಡಬೇಕು. ಈಗ ಆಲ್ರೆಡಿ ಏನು ಒಂದು ಲೈನ್ ಹಾಕಿದೆ ಅಲ್ಲಿಗೇ ಶೇಪ್ನ ಕೊಡಬೇಕು. ಇದು 1 ಶೇಪ್ ಆಯಿತು. ಮತ್ತು ಇನ್ನೂ 1 ಶೇಪ್ನ ಇಲ್ಲಿಂದನೇ ಸ್ಟಾರ್ಟ್ ಮಾಡಿ ಈ ರೀತಿಯಾಗಿ 1/2 ಇಂಚ್ ಬಂದರೆ ಸಾಕು ನಮಗೆ. ಇದು ಫಿಟ್ಟಿಂಗು, ಮತ್ತು ಇದು 2 ಇಂಚ್ ಎಕ್ಸ್ಟ್ರಾ. ಸ್ಲೀವ್ಸ್ ಮಾರ್ಕಿಂಗ್ ಆಗಿದೆ, ಇದನ್ನು ಈಗ ಕಟ್ ಮಾಡ್ತೀನಿ. ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿ ಕಟ್ ಮಾಡಿ ತೆಗಿಬೇಕು. ಫಸ್ಟ್ 1/4 ಲೇಯರು ಕೂಡ ಫಸ್ಟ್ 1 ಮಾರ್ಕು ಕಟ್ ಮಾಡಬೇಕು. ಮತ್ತು ಈ ಮಿಡ್ಡಲ್ ಅಂತೇಳಿ ಗೊತ್ತಾಗಲಿ ಅಂತ ಮಿಡ್ಡಲ್ಗೆ ಒಂದು ಕಚ್ಚನ್ನ ಹಾಕಿದ್ದೀನಿ. ಹೀಗೆ ಓಪನ್ ಮಾಡಿ ನಾವು ಇನ್ನೊಂದು ಮಾರ್ಕ್ ಏನು ಮಾಡಿದ್ದೀವಿ ಅದಕ್ಕೇ ಇದನ್ನು ಕಟ್ ಮಾಡಿ ತೆಗಿಬೇಕು. ಇದು ಫ್ರಂಟ್ ಅಂತೇಳಿ ಗೊತ್ತಾಗಲಿ ಅಂತೇಳಿ ಒಂದು ಕಚ್ಚ ಹಾಕಿದ್ದೀನಿ. ಇದು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಮತ್ತೀಗ ಸ್ಟಿಚ್ಚಿಂಗ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ಲೀವ್ಸ್ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೇ ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸು ಮತ್ತು ಲೈನಿಂಗ್ನ ಒಂದೇ ಸ್ಲೀವ್ಸ್ನ ತೋರಿಸ್ಕೊಡ್ತೀನಿ. ಇದು ಸ್ಲೀವ್ಸ್ ಆಯಿತು. ಈಗ ಫ್ರಿಲ್ಗಾಗಿ ನಾನು ಸ್ಯಾರಿನ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದು ಬಂದು 3 ಇಂಚು ಅಗಲ ಇದೆ. 3 ಇಂಚು ಅಗಲಕ್ಕೆ ನೀವು ಸ್ಯಾರಿನ ಕಟ್ ಮಾಡಿ ತೊಗೊಂಡು ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಫೋಲ್ಡಿಂಗಲ್ಲೇ ಇರಬೇಕು. ಎರಡನ್ನು ಜಾಯಿನ್ ಮಾಡಿ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಆದಮೇಲೆ ಏನು ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅದನ್ನು ನಾವು ಸಣ್ಣ ಸಣ್ಣದಾಗಿ ಫ್ರಿಲ್ನ ಕೊಡಬೇಕು, ಅಂದರೆ ನೆರಿಗೆನ ಕೊಡಬೇಕು. ನೋಡಿ, ಇಷ್ಟೇ ಸಣ್ಣದಾಗಿ ಸಾಕು ನಮಗೆ. 1/4 ಇಂಚಷ್ಟು ಬಂದರೆ ಸಾಕು. ತುಂಬ ದೊಡ್ಡದಾಗಿನೂ ಬೇಡ, ತುಂಬ ಚಿಕ್ಕದಾಗಿನೂ ಬೇಡ. ಹೀಗೆ 1/4 ಇಂಚಿಗೆ ನೀವು ಹೀಗೆ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫುಲ್ ಪೀಸ್ ಏನು ತೊಗೊಂಡಿದ್ದೀವಿ ಅಷ್ಟನ್ನು ಕೂಡ ನೆರಿಗೆ ಇಟ್ಕೋಬೇಕು. ನಿಧಾನವಾಗಿ ಇಟ್ಕೊಳ್ಳಿ. ಆಲ್ಮೋಸ್ಟ್ ಈ ಫ್ರಿಲ್ಲು ಫಿನಿಶ್ ಆಗಿದೆ. ನೋಡಿ, ಇಷ್ಟೇ ನೀಟಾಗಿ ಲೆವೆಲ್ ಆಗಿ ಇರಬೇಕು. ಈಗ ಫಸ್ಟು ನಾನು ಲೈನಿಂಗ್ ಪೀಸ್ನ ತಗೋತೀನಿ. ಲೈನಿಂಗ್ ಪೀಸ್ಗೆ ಈ ಫ್ರಿಲ್ ಏನು ಇಟ್ಕೊಂಡಿದ್ದೀವಿ ಅದನ್ನು ಈ ರೀತಿಯಾಗಿ ಇಟ್ಕೊಂಡು 1/2 ಇಂಚಿಗೆ ಸ್ಟಿಚ್ನ ಮಾಡ್ಕೋಬೇಕು. ಲೈನಿಂಗ್ ಮೇಲೇ ನಾವು ಫಸ್ಟ್ ಫ್ರಿಲ್ನ ಏನು ಇಟ್ಕೊಂಡಿದ್ದೀವಿ, ನೆರಿಗೆ ಏನು ಇಟ್ಟಿದ್ದೀವಿ, ಆ ಪೀಸ್ನ ಇಟ್ಟು ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಆದಮೇಲೆ ನಾವು ಸ್ಯಾರಿ ಅಂದರೆ ಬ್ಲೌಸ್ ಪೀಸ್ ಏನು ತೊಗೊಂಡಿವಿ ಅದನ್ನು ಹೀಗೆ ಅದ್ರ ಮೇಲಿಡಬೇಕು. ನಾವು ಫ್ರಿಲ್ ಹಿಡ್ದಿರೋದು ಮಧ್ಯದಲ್ಲಿ ಸೇರ್ಕೋಬೇಕು.
ಮತ್ತು ಲೈನಿಂಗು ಮೇಲೆ ಬ್ಲೌಸ್ ಪೀಸು ಕೆಳಗಡೆ ಮಧ್ಯದಲ್ಲಿ ನೆರಿಗೆ ಏನಿಟ್ಟಿದ್ದೀವಿ ಅದನ್ನು ಹೀಗೆ ಬರಬೇಕು. ಹೀಗೆ ಮತ್ತೆ ಈ ಸ್ಟಿಚಿಂಗ್ ಕಾಣಿಸ್ತಿದೆಯಲ್ಲ ಅದೇ ಸ್ಟಿಚಿಂಗ್ ಮೇಲೆ ಹಾಫ್ ಇಂಚಿಗೆ ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಟಿಚ್ನ ಮಾಡಿ ಲೈನಿಂಗ್ನ ಹೀಗೆ ಒಂದು ಟರ್ನ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಇದು ಈ ಸೈಡೆ ಲೈನಿಂಗ್ ಸೈಡೇ ಇರಬೇಕು. ಹೀಗೆ ಇದ್ರ ಮೇಲೂ ಕೂಡ ಒಂದು ಸ್ಟಿಚ್ನ ಹಾಕ್ಕೋಬೇಕು ನೀಟಾಗಿ. ಈ ಸ್ಟಿಚ್ ಆದ ನಂತರ ಮತ್ತೆ ಈ ಓವರಾಲ್ ಲೈನಿಂಗ್ನ ಫುಲ್ ಹಿಂದೆ ಮಾಡಿ ಈಗ ಇದ್ರ ಮೇಲೆ ಬ್ಲೌಸ್ ಪೀಸ್ ಮೇಲೆ ಒಂದು ಸ್ಟಿಚ್ನ ಮಾಡಿ. ಈ ಸ್ಟಿಚಿಂಗ್ ಕೂಡ ಆದಮೇಲೆ ನಾವು ಇದನ್ನು ಹೀಗೆ ಹಿಂದೆ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡಿ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇಷ್ಟೇ ಈ ಸ್ಲೀವ್ಸು, ಇದೇ ಥರ ಇನ್ನೊಂದು ಸ್ಲೀವ್ಸ್ನ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಫಿನಿಷಿಂಗ್ ತುಂಬ ನೀಟಾಗಿ ಬಂದಿದೆ. ಔಟ್ ಸೈಡು ಮತ್ತು ಇನ್ ಸೈಡು ಎರಡು ಸೈಡು ಕೂಡ ಫಿನಿಷಿಂಗ್ ತುಂಬಾ ನೀಟಾಗಿ ಬಂದಿದೆ. ಇದೇ ರೀತಿ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.